So guys, welcome back to another video of GTA 5 modes episode. So ನಾನು ಹೇಳ್ದಂಗೆ ನಾನು ಈ ರಿಯಲ್ ಲೈಫ್ ಮೋಡ್ಸ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ ಸ್ಕೈ ಡೈವ್ ಮಾಡ್ತಾ ಇದ್ದಾನೆ ಫ್ರಾಂಕ್ಲಿನ್. ಸೊ ಇದು ಈ ಪಾರ್ಟ್ ಬಂದುಬಿಟ್ಟು ಫೋರ್ತ್ ಪಾರ್ಟು. ಸೊ ನೀವು ಇನ್ನೂ ನಾನು ಲೈಕ್ 3 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇದು ಕಂಟಿನ್ಯೂಷನ್ ವೀಡಿಯೋ, ಇದು ಫೋರ್ತ್ ಪಾರ್ಟು. ಸೊ ನಿಮ್ಗೆ ಈ ಫೋರ್ತ್ ಪಾರ್ಟ್ ನಿಮಗೆ ಅರ್ಥ ಆಗಬೇಕು ಅಂದರೆ ಫಸ್ಟ್ ನೀವು 3 ಪಾರ್ಟ್ಸ್ನ ನೀವು ನೋಡ್ಕೊಂಬಂದೇ ನಿಮ್ಗೆ ಅರ್ಥ ಆಗೋದು. ಸೊ ನಿಮಗೆ ಸ್ಕ್ರೀನ್ಸಲ್ಲಿ ನಿಮಗೆ ಕಾಣಿಸ್ಬೋದು, ನೋಡ್ತೀರಾ ಈ 3 ಪಾರ್ಟ್ಸ್ ಇರೋದು. ಸೊ ಅದನ್ನ ನೀವು ನೋಡ್ಕೊಂಬನ್ನಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಸೊ ಮೈಕಲ್ ನಮ್ಮನ್ನ ಕರೆದಿದ್ದಾನೆ ಸ್ವಲ್ಪ ಬೇಗ ಅರ್ಜೆಂಟಾಗಿ ಬಾ ಅಂತ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ನಾವು ಅವ್ನ ಮನೆ ಕೆಳಗಡೆನೆ ಇಳ್ಬಿಡೋಣ ನಾವು. ಸೊ ಮೈಕಲ್ ಹಿಂದೆನೆ ಇರ್ತಾನೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ತುಂಬ ಅರ್ಜೆಂಟ್ ಆಗಿದೆ, ಬೇಗ ಬಾ ಅಂತ ಹೇಳಿದ್ದ ಅವನು. ಯಪ್ಪ ಸರಿಯಾಗಿ ಬಿದ್ದಾದ್ರು. ಸೊ ಇವಾಗ ಬನ್ನಿ ನಾವು ಹಿಂದೆ ಬ್ಯಾಕ್ ಯಾರ್ಡ್ಗೆ ಹೋಗೋಣ, ಅವನು ಅಲ್ಲೇ ಇದ್ದಾನೆ, ಜಿಮ್ಮಿನೂ ಇಲ್ಲೇ ಇದ್ದಾನೆ. ಸೊ ಏ ಎಲ್ಲೋಗ್ತಿದ್ಯಾ? ಸೊ ನಾವು ಹಿಂದೆ ಹೋಗೋಣ, ಆಲ್ರೆಡಿ ಬ್ಯಾಕ್ ಯಾರ್ಡಲ್ಲೇ ಇರೋದು ಮೈಕಲ್ಲು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಜಸ್ಟ್ ಹೋಗೋಣ. ಸೊ ಮೈಕಲ್ ಕಾಣಿಸ್ತಾ ಇರೋದು ನೀವು ನೋಡ್ಬೋದು, ವೈಫ್ ಜೊತೆ ಮಾತಾಡ್ತಾವ್ರೆ ಅನ್ಸುತ್ತೆ. ಸೊ ನಾವು ಸುಮ್ಮನೆ ಇನ್ವಾಲ್ವ್ ಆಗೋದು ಬೇಡ. ಸೊ ಇಲ್ಲೇ ನಾವು ನಿಂತ್ಕೊಂಡು ವೆಯ್ಟ್ ಮಾಡೋಣ, ಅವ್ರು ಬಂದಾಗ ನಾವು ಜಸ್ಟ್ ಕೇಳೋಣ ಏನು ಪ್ರಾಬ್ಲಮ್ ಏನಾಯಿತು ಅಂತ. ನನ್ನ ಪ್ರಕಾರ ಫ್ಯಾಮಿಲಿ ಇಶ್ಯೂನೇ ಏನೋ ಇರುತ್ತೆ, ಸೊ ಅದಕ್ಕೆ ನನ್ನ ಕರೆದಿರೋದು. ಸೊ ವೆಯ್ಟ್ ಮಾಡೋಣ ಇಲ್ಲೇ. ಸೊ ಗೈಸ್ ಬರ್ತಾವನೆ ಮೈಕಲ್ಲು, ಅವ್ರ ವೈಫ್ ಹತ್ರ ಮಾತಾಡೋದು 1 hour ಆದಮೇಲೆ. ಸೊ ಕೇಳೋಣ. ಸೊ ಮೈಕಲ್, ವಾಟ್ ಹ್ಯಾಪಿನ್, ಏನಾಯಿತು, ನೀನೇನೋ ವಿಷಯ ಹೇಳಬೇಕು ಅಂತ ಏನೋ ಹೇಳ್ತಿದ್ದೆ ಅರ್ಜೆಂಟಾಗೆ, ಬಂದಿದ್ದೀನಿ, ಏನು ಹೇಳು? ಸೊ ನಿನಗೆ ಮೇರಿ ವೆದರ್ ಅವರ ಅಮ್ಮ ಡೆವಿನ್ ವೆಸ್ಟನ್ ಗೊತ್ತಾ ನಿನಗೆ? ಸೊ ಡೆವಿನ್ ವೆಸ್ಟನ್ ಬಂದುಬಿಟ್ಟು ನನ್ನ ಕಾಲ್ ಮಾಡಿಬಿಟ್ಟು ಈ ಜಾಗಕ್ಕೆ ತಿರುಗು ವರ್ಕಾಗೆ ಬಾ ಅಂತ ಹೇಳಿದ್ದಾನೆ. ಆ ಟಿಂಬ ಯಾರ್ಡ್ ಇದೆಯಲ್ವಾ ಅಲ್ಲಿಗೆ ಬಾ ಅಂತ ಹೇಳಿದ್ದಾನೆ. ಸೊ ನಾವು ಆನ್ ದ ವೇ ಡ್ರೈವರ್ನು ಕರ್ಕೊಂಡು ಹೋಗಬೇಕು, ಯಾವ ವಿಷಯ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ರಿವೆಂಜ್ ಸ್ಟೋರಿಯಾಗೇ ಇರುತ್ತೆ, ನಾವು ಗಂಜೆಲ್ಲನೂ ನಾವು ತೊಗೊಂಡು ಹೋಗೋಣ. ಸೊ ಡ್ರೈವರ್ಗೂ ಹೇಳಿದ್ದೀನಿ, ಅವ್ನು ಆಲ್ರೆಡಿ ಅವ್ನು ವೇರ್ ಹೌಸಲ್ಲಿ ಇದ್ದಾನೆ. ಸೊ ಗಂಜೆಲ್ಲನೂ ರೆಡಿಯಾಗಿ ಇಟ್ಕೊಂಡಿರೋಣ ನಾವು. ಸೊ ಲೆಟ್ಸ್ ಗೋ ಮ್ಯಾನ್. ಸೊ ಅವನು ರಿವೆಂಜ್ ಸ್ಟೋರಿನೇ ಏನೋ ಇರುತ್ತೆ, ಅವ್ರ ತಮ್ಮನ ಸಾಯಿಸಿದ್ದಕ್ಕೆ ಮೋಸ್ಟ್ ಆಗಿ ಬರ್ಬೋದಾಗಿರುತ್ತೆ. ಸೊ ಲೆಟ್ಸ್ ಗೋ ಫಾಸ್ಟ್. ಸೊ ನಾವು ಬೇಗ ನಾವು ಡ್ರೈವರ್ನ ಕರ್ಕೊಂಡು ನಾವು ಬೇಗ ವರ್ಕಾಗಿ ಹೋಗೋಣ. ಸೊ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. ಸೊ ಬಾ ಗೈಸ್, ನಾನು ಹೇಳ್ದಂಗೆ ಮೇರಿ ವದರ್ ಅವ್ರ ಅಣ್ಣ ಬಂದಿದ್ದಾನೆ, ಸೊ ಡೆವಿನ್ ವೆಸ್ಟನ್ನ. ಸೊ ಇವಾಗ ಅವನು ವಾರ್ಕಾಗೆ ಕರೆದಿದ್ದಾನೆ ತಿರುಗು ಬಾ ಅಂತ. ಮೋಸ್ಟಾಗೆ ನಮ್ಮನ್ನ ಸಾಯಿಸೋಕೆ ಇರ್ಬೋದು, ಏನು ಅಂತ ಗೊತ್ತಿಲ್ಲ. ಸೊ ನಾವು ಈಗ ಆದಷ್ಟು ಬೇಗ ನಾವು ಡ್ರೈವರ್ನ ಕರ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಜಸ್ಟ್ ನಾವು ಸಾಲ್ವ್ ಮಾಡ್ಕೊಂಬರ್ಬೇಕು ಅಷ್ಟೇ. ನಾವು ಅವನು ನಮ್ಮ ಜಾಗದಲ್ಲಿ ಅವ್ನ ಕೈ ಇಕ್ಕಿಲ್ಲ ಅಂದಿದ್ದರೆ ನಾವು ಅವನ್ನ ಸಾಯಿಸ್ತಾ ಇರಲಿಲ್ಲ. ಸೊ ನಾವು ಡೆವಿನ್ ವೆಸ್ಟನ್ ಹತ್ರ ಅವ್ನಿಗೆ ಹೇಗೆ ಹೇಳಿ ಅವ್ನ ಅರ್ಥ ಮಾಡಿಸೋದು ಅಂತ ಗೊತ್ತಿಲ್ಲ. ಸೊ ಇವಾಗ ನಾವು ಬೇಗ ಈ ಲೊಕೇಶನ್ಗೆ ಹೋಗಬೇಕು. ಸೊ ಏರ್ಫೀಲ್ಡು, ಟ್ರೆವರ್ ಏರ್ಫೀಲ್ಡ್ ಅದೇ ಇರೋದು. ಸೊ ಇವಾಗ ನಾವು ಬೇಗ ಹೋಗೋಣ, ಬೇಗ ಹೋಗ್ಬಿಟ್ಟು ಅವನ ಹತ್ರ ಎಕ್ಸ್ಪ್ಲೈನ್ ಮಾಡಿ ಅವನ್ನ ಟ್ರೆವರ್ನು ಕರ್ಕೊಂಡು ಟ್ರೆವರ್ ಮೇಯ್ನಾಗಿ ಟ್ರೆವರ್ ಹತ್ರ ಹೇಳಬೇಕು, ಏನು ಎಕ್ಸ್ಟ್ರಾಸ್ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ, ಶೂಟ್ ಮಾಡೋಕ್ಕೆ ಹೋಗ್ಬೇಡ, ಏನು ಮಾಡೋಕ್ಕೆ ಹೋಗ್ಬೇಡ, ನಾನು ಹೇಳಿದಾಗ ಮಾಡು ಅಂತ ಹೇಳಬೇಕು. ಸೊ ಇಷ್ಟು ದಿನ ಬಂದುಬಿಟ್ಟು ಮೈಕಲ್ ಪ್ಲ್ಯಾನ್ ಮಾಡಿದ್ದು ಎಲ್ಲ ಫ್ಲಾಪ್ ಆಗ್ತಾ, ಐ ಮೀನ್ ಲೈಕ್ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿರೋದು ಈ ಸತಿ ಬಂದುಬಿಟ್ಟು ಫ್ರಾಂಕ್ಲಿನೇ ಹೇಳಿದು ಪ್ಲ್ಯಾನ್ ಮಾಡ್ತಾನೆ. ಸೊ ಅವನೇ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ಅವ್ರನ್ನ ಹೇಗೆ ಮಾತಾಡಬೇಕು ಅಂತ ಅವನೇ ಮಾಡ್ತಾನೆ. ಸೊ ಈ ಸತಿ ಅವ್ನು ಲೈಕ್ ಮೈಕಲ್ನ ಇನ್ವಾಲ್ವ್ ಆಗೋಕ್ಕೆ ಬಿಡೋಲ್ಲ ಮೋಸ್ಟ್ ಆಫ್ ದ ಟೈಮ್. ಸೊ ನೋಡೋಣ ಬನ್ನಿ. ಸೊ ಇವಾಗ ಬೇಗ ನಾವು ಟ್ರೆವರ್ ಇರೋ ವೇರ್ ಹೌಸ್ಗೆ ಹೋಗ್ಬಿಟ್ಟು ಲೆಟ್ಸ್ ಮೀಟ್ ಯು ಗೈಸ್. ಸೊ ಗೈಸ್, ನಾವು ಫೈನಲ್ ಆಗಿ ಇವಾಗ ನಾವು ಈ ವೇರ್ ಹೌಸ್ಗೆ ಬಂದಿದ್ದೀವಿ, ಟ್ರೆವರು ಅಲ್ಲೇ ಇದ್ದಾನೆ ಅನಿಸುತ್ತೆ. ಸೊ ಟ್ರೆವರ್ ಅಲ್ಲೇ ಇದ್ದಾನೆ. ಸೊ ಇವಾಗ ಅವನ ಹತ್ರ ಹೋಗಿ ಮಾತಾಡೋಣ. ಸೊ ಮೈಕಲ್, ನೀನೇನು ಮಾತಾಡಬೇಡ, ನಾನೇ ಈ ಸತಿ ಎಲ್ಲನೂ ನೋಡ್ಕೊತೀನಿ. ಸೊ ನೀವಿಬ್ಬರು ಸೈಲೆಂಟಾಗೇ ಇರಬೇಕು, ಏನಾದ್ರೂ ಪರವಾಗಿಲ್ಲ. ಸೊ ಮೈಕಲ್ ಬೇಗ ಮುಂದೆ ಬಾ, ಮುಂದೆ ಬಾ ಮೈಕಲ್, ಪ್ಲೀಸ್ ಮುಂದೆ ಬಾ. ಸೊ ಟ್ರೆವರ್, ನಿನಗೆ ನೀನೇ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಟ್ರೆವರ್, ಸೊ ಮೈಕಲ್, ಟ್ರೆವರ್ ಇಬ್ಬರೂ ಏನು ಮಾತಾಡೋಕ್ಕೆ ಹೋಗ್ಬೇಡಿ, ನಾನೇ ಮಾತಾಡೋದು ಈ ಸತಿ ಅವನ ಹತ್ರ. ಸೊ ನಾನು ನನ್ನ ಹತ್ರ ಹ್ಯಾವ್ ಅ ಗುಡ್ ಪ್ಲ್ಯಾನ್ ಆ್ಯಕ್ಚುಲಿ ದಿಸ್ ಟೈಮ್. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿಕೊಂಡು ನಾವಿಬ್ಬರು ಹೋಗಿ ಅವ್ರನ್ನ 3 ಜನನೂ ಹೋಗಿ ನಾವು ಅವನ ಹತ್ರ ಮಾತಾಡಿ ಎಲ್ಲನೂ ಸಾಲ್ವ್ ಮಾಡ್ಕೊಳೋಣ ಆದಷ್ಟು ಬೇಗ. ಸೊ ನೀನು ಟ್ರೆವರ್, ನೀನು ಎಸ್ಪೆಷಲಿ ನೀನು ಗನ್ಸ್ ಯಾವುದೂ ತೆಗಿಬಾರ್ದು. ಸೊ ಇವಾಗಲೇ ನಾನು ಹೇಳ್ತಾ ಇದ್ದೀನಿ, ನೀನು ಟಿಕ್ಕಲ್ ನನ್ನ ಮಗ ಅಂತ ಗೊತ್ತು ನನಗೆ, ಆದರೆ ಯಾರನ್ನು ಶೂಟ್ ಮಾಡಬಾರ್ದು. ಮೈಕಲ್ ಎಸ್ಪೆಷಲಿ ನೀನು ಜಾಸ್ತಿ ಮಾತಾಡೋಕ್ಕೆ ಹೋಗ್ಬೇಡ, ನಾನೇ ಈ ಸತಿ ಎಲ್ಲನೂ ಮಾತಾಡ್ಕೊತೀನಿ, ಓಕೆನಾ? ಸೊ ಕಮ್ ಆನ್ ಗೈಸ್, ಲೆಟ್ಸ್ ಮೂವ್ ಫ್ರಮ್ ಯುವರ್ ಆ್ಯಂಡ್ ಲೆಟ್ಸ್ ಗೋ ಟು ವಾರ್ಕಾ. ಸೊ ಗೈಸ್, ನೀವು ಆಲ್ಮೋಸ್ಟ್ ನೋಡ್ಬೋದು ನಾವು ಆಲ್ಮೋಸ್ಟ್ ಇವಾಗ ವಾರ್ಕಾ ಹತ್ರ ಬಂದಿದ್ದೀವಿ, ಹತ್ರ ಇದ್ದೀವಿ ನಾವು ವಾರ್ಕಾ ಹತ್ರ. ಸೊ ಈ ಲೊಕೇಶನ್ ಎಲ್ಲ ಇದು ಬಂದುಬಿಟ್ಟು ಲೈಕ್ ಹೈವೇಲಿರೋ ಪೆಟ್ರೋಲ್ ಆಗೋ ಥರ ಜಾಗ. ಸೊ
ಎಪಿಸೋಡ್ ಆಲ್ಮೋಸ್ಟ್ ಬಂದಿದ್ವಿ. ಸೊ ಹೆಂಗಿದ್ರು ಫ್ರಾಂಕ್ಲಿನೇ ಓಡಿಸ್ತಾ ಇರೋದು ಕಾರು, ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಅಡ್ಡ ಬರಬೇಡ, ಸೊ ನಾನು ಬೇಕು ಅಂತ ಗೊತ್ತಿಲ್ಲ ಗೈಸ್, ಸೀರಿಯಸ್ ಆಗಿ ನಾನು ಬೇಕು ಅಂತ ಗೊತ್ತಿಲ್ಲ. ಅದು ಅಡ್ಡ ಬಂತು. ಸೊ ನೀವು ನೋಡ್ಬೋದು ವಾರ್ಕ ಇಟ್ಟೋದ್ಮೇಲೆ. ಸೊ ಇಂಡಿಕೇಟರ್ ಹಾಕ್ತಾ. ಸೊ ಗೈಸ್, ನಿಮಗೆ ಈ ಮೂವಿಗೆ ಬಂದ್ಬಿಟ್ಟು ಏನು ಹೆಸರು ಕೊಡಬೇಕು ಅಂತ ನೀವು ಹೇಳಿ, ಲೈಕ್ ಕಮೆಂಟ್ ಡೌನಲ್ಲಿ ನೀವು ಮಾಡಿ ಯಾವ ಮೂವಿಗೆ, ಈ ಮೂವಿಗೆ ಯಾವ ಹೆಸರು ಕೊಡಬೇಕು ಅಂತ. ಸೊ ಐ ಮೀನ್ ಈ ಮೂವಿಗೆ ಯಾವ ಥರ ಹೆಸರು ಬೇಕೋ ಆ ಥರ ಹೆಸರು ಕೊಡೋಣ ನಾನು. ಸೊ ನೀವು ಈ ಮೂವಿಗೆ ಯಾವ ಥರ ಹೆಸರು ಕೊಡ್ತೀರೋ ಆ ಹೆಸ್ರನ್ನ ನಾನು ಬಂದುಬಿಟ್ಟು ಪ್ಲೇಲಿಸ್ಟಲ್ಲಿ ಹಂಗೆ ಆ್ಯಡ್ ಮಾಡಿಬಿಡ್ತೀನಿ. ಸೊ ನನಗೊಂದು ಬ್ಯೂಟಿಫುಲ್ ಹೆಸರು ಕೊಡಿ ನನಗೆ. ಸೊ ನೀವು ಕಮೆಂಟ್ ಡೌನ್ ಮಾಡಿ. ಸೊ ಇವಾಗ ಆಲ್ಮೋಸ್ಟ್ ಬಂದಿದ್ದೀವಿ ನಾವು. ಸೊ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಗೈಸ್, ಮೂವಿ ಹೆಸರು ನನಗೆ ಬೇಕೇ ಬೇಕು. ನನಗೆ ಮೂವಿ ಹೆಸರು ನನಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ಯಾವ ಥರ ಹೆಸರು ಬೇಕು ಅಂತ. ಸೊ ನಾನು ಆ ಪ್ಲೇಲಿಸ್ಟಲ್ಲಿ ಬಂದ್ಬಿಟ್ಟು ಅದನ್ನ ಆ್ಯಡ್ ಮಾಡಿಬಿಡ್ತೀನಿ ನಾನು. ಸೊ ಇವಾಗ ಬನ್ನಿ, ನಾವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರೋರ ಹತ್ರ ಹೋಗಿ ಮಾತಾಡೋಣ. ಸೊ ಟ್ರೆವರ್, ಮೈಕಲ್, ನಾನು ಹೇಳ್ದಂಗೆ ಏನು ಮಾತಾಡಬಾರ್ದು, ನಾನೇ ಮಾತಾಡ್ಕೊತೀನಿ. ಸೊ ಇಲ್ಲ ಹೆಲಿಕಾಪ್ಟರ್ ಇದೆ ಅಂದರೆ ನನ್ನ ಪ್ರಕಾರ ಇರ್ತಾನೆ ಅಂತ ಅನಿಸುತ್ತೆ ಡೆವಿನ್ ವೆಸ್ಟನ್ನು. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಒಂದು ಆಫೀಸರ್ ಹತ್ರ ಕೇಳೋಣ ನಾವು. ಐ ಮೀನ್ ಲೈಕ್ ಸೋಲ್ಜರ್ ಹತ್ರ. ನಿಮ್ಗೊಂದು ಕಾಲ್ ಬರುತ್ತೆ, ಹೋಗ್ಬಿಟ್ಟು ಕಾರಲ್ಲಿ ಕೂತ್ಕೊಂಡಿರಿ ನೀವು ಮೂರು ಜನ. ಓಕೆನಾ? ಓಕೆ ಸರ್. ಓಕೆ, ಮೈಕಲ್ ಡ್ರೈವರ್ ಅವ್ನು ಬಂದ್ಬಿಟ್ಟು ನಮ್ಗೆ ಕಾಲ್ ಮಾಡ್ತಾನಂತೆ. ಸೊ ನಾವೆಲ್ಲರೂ ಇವಾಗ ಕಾರಲ್ಲಿ ಹೋಗಿ ಕೂತ್ಕೊಬೇಕಂತೆ. ಸೊ ಬನ್ನಿ ಹೋಗೋಣ, ಕಾರಲ್ಲಿ ಹೋಗಿ ಕೂತ್ಕೊಳೋಣ ನಾವು. ಏನು ನೈನ್ ನಡೀತಿದೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ಗೈಸ್. ಸೊ ನೀವು ಈ ಚಾನಲ್ ತುಂಬ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಆಲ್ ಅಂತ ಹಾಕೊಳ್ಳಿ. ಸೊ ಹಾಕೋ ಪ್ರತಿಯೊಂದು ವೀಡಿಯೋ ನಿಮ್ಗೆ ಒನ್ ಟೈಮ್ ಬರ್ತಾ ಇರುತ್ತೆ. ಸೊ ಅದು ಇಲ್ದಿರ ನಾನು ರಿಯಲ್ ಲೈಫ್ ಮೋಜೆಲ್ಲ ನಾನು ಹಾಕ್ತಾ ಇರ್ತೀನಿ. ಸೊ ಹೋಗ್ಬಿಟ್ಟು ನಾವು ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಅವ್ನ ಕಾಲಿಗೆ ವೆಯ್ಟ್ ಮಾಡೋಣ ನಾವು, ಏನು ನಡೆಯುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಕಾಲ್ ಬಂತು. ಸೊ ಫ್ರಾಂಕ್ಲಿನ್, ಇದೊಂದು ಡೈವರ್ಷನ್ ಅಂತ ನಿನಗೆ ಇನ್ನೂ ಗೊತ್ತಿಲ್ವಾ? ಸೊ ಮೈಕಲ್ ವೈಫ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ, ಬಂದರೆ ಬೇಗ ನೀನು ಅವ್ರನ್ನ ಕಾಪಾಡ್ಕೊಬೋದು. ಶಿಟ್ 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 ಗೈಸ್ ಶಿಟ್ ಸೀರಿಯಸ್. ಸೊ ಮೈಕಲ್ ಗಂಗಪ್ಪ ಹೇಳೋದು ನಾವು ಈ ವಿಷಯನ. ಸೊ ವಿ ಹ್ಯಾವ್ ನೋ ಅದರ್ ವೇ ಗೈಸ್. ಸೊ ವಿ ಹ್ಯಾವ್ ಟು ಟೆಲ್ ಮೈಕಲ್, ನಿಮ್ಮ ವೈಫ್ನ ಕಿಡ್ನಾಪ್ ಮಾಡಿದಾರಂತೆ. ಏಯ್ ನಿತ್ಕೊಳ್ಳೋ ಟ್ರೆವರ್. ಸೊ ಅವ್ರ ವೈಫ್ನ, ನಿಮ್ಮ ವೈಫ್ನ ಕಿಡ್ನಾಪ್ ಮಾಡಿದ್ದಾನೆ. ಇದೊಂಥರ ಡೈವರ್ಷನ್ ಥರ ಇರೋದು. ಸೊ ನಮ್ಮನ್ನ ಡೈವರ್ಟ್ ಮಾಡಿಕ್ಕೆ ಬಂದಿರೋದು. ಸೊ ಇಲ್ಲಿರೋರ್ನೆಲ್ಲ ಸಾಯಿಸ್ಬಿಟ್ಟು ನಾವು ಬೇಗ ನಿಮ್ಮ ಮನೆಗೆ ಹೋಗ್ಬಿಟ್ಟು ಕಾಪಾಡೋಕ್ಕೆ ನೋಡೋಣ. ಸೊ ಇಟ್ಸ್ ಬೆಟರ್ ಟು ಶೂಟ್ ದೆಮ್ ಆಲ್. ಸೊ ಟ್ರೆವರ್ ಏನು ಅರ್ಜೆಂಟ್ ಪಡಬೇಡ, ಬೇಗ ಶೂಟ್ ಮಾಡಿ ಬೇಗ ಹೋಗೋಣ. ಬಾ ತಗೋ. ಸೊ ಗೈಸ್, ನಾವು ಬೇಗ ಹೋಗಬೇಕು, ಶೂಟ್ ಮಾಡಬೇಕು, ಇಲ್ಲಾಂದರೆ ಮೈಕಲ್ ಅವ್ರ ವೈಫ್ನ ನಾವು ಸೇವ್ ಮಾಡೋಕ್ಕಾಗಲ್ಲ ನಾವು. ಸೊ ಬೇಗ ಹೋಗ್ಬೇಕು ನಾವು ಇವಾಗ, ಅರ್ಜೆಂಟಾಗಿ ಹೋಗಬೇಕು. ಸೊ ಆಲ್ರೆಡಿ ಇವಾಗ ಮೈಕಲ್ ಫುಲ್ ಡಲ್ ಆಗಿಬಿಟ್ಟಿದೆ ನಮ್ಮ ವೈಫ್ನ ಬಂದುಬಿಟ್ಟು ಲೈಕ್ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಸೊ ಆದ್ರೂ ಅವ್ನು ಸುಮ್ಮನೆ ಬಿಡಲ್ಲ, ಅವ್ನು ತುಂಬ ಕೋಪದಲ್ಲಿದೆ ಇವಾಗ. ಸೊ ಬರೋರು ಎಲ್ಲರನ್ನೂ ಶೂಟ್ ಮಾಡೇ ಮಾಡ್ತಾನೆ. ಸೊ ಗೈಸ್ ಬೇಗ ಹೋಗೋಣ ಬನ್ನಿ, ನಾವು ವಾರ್ಕಾಯಿಂದ ಬಿಟ್ಟು ಮೈಕಲ್ ಮನೆಗೆ ಹೋಗೋಣ. ಮೈಕಲ್ ಬೇಗ ಹಿಂದೆ ಕೂತ್ಕೋ, ಶೂಟ್ ಮಾಡ್ತಾವ್ರೆ, ಹುಷಾರಾಗಿ ಕೂತ್ಕೊ ನೀನು. ಸೊ ಬನ್ನಿ ಬೇಗ ಹೋಗೋಣ ನಾವು ಇಲ್ಲಿಂದ ಈ ಜಾಗ ಬಿಟ್ಟು. ಸೊ ಮೈಕಲ್ ಮನೆ ಹತ್ರ ಹೋಗಿ ನಾವು ಗೈಸ್ ನಾವು ಮೀಟ್ ಮಾಡ್ತೀವಿ. ಸೊ ನಾನು ಹೇಳ್ದಂಗೆ ಗೈಸ್, ನೀವು ದಯವಿಟ್ಟು ಒಂದು ಈ ಮೂವಿಗೆ ಬಂದುಬಿಟ್ಟು ಒಂದು ಹೆಸರು ಕೊಡಿ. ಸೊ ಕಮೆಂಟ್ ಡೌನ್ ಮಾಡಿ ಈ ಮೂವಿಗೆ ಬಂದುಬಿಟ್ಟು ಯಾವ ಥರ ಹೆಸರು ಬೇಕು ಅಂತ. ಸೊ ಎನಿ ಯಾವ ಹೆಸರು ಬೇಕಾನ ಇರಲಿ, ಅದು ನಿಮ್ಮಿಷ್ಟ. ಸೊ ಅದು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೋಡೋಣ. ಲೈಕ್ ಕಮ್ಯುನಿಟಿ ಪೋಸ್ಟಲ್ಲೂ ನಾನು ನೀವು ಸೆಲೆಕ್ಟ್ ಹಾಕಿರೋ ಹೆಸರನ್ನೆಲ್ಲ ಬಂದುಬಿಟ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಯಾರ್ದು ಜಾಸ್ತಿ ಓಟ್ಸ್ ಬರ್ತಾ ಇದೆಯೋ ಈ ಮೂವಿಗೆ ಬಂದುಬಿಟ್ಟು ಆ ಹೆಸರನ್ನ ಹಿಕ್ಕೋಣ ಅಂತ ಇಟ್ಕೊಂಡಿದ್ದೀನಿ ನಾನು. ಸೊ ಹೆಸರು ಕೊಡಿ. ಸೊ ಬನ್ನಿ ಬೇಗ, ನಾವು ಮೈಕಲ್ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ವೈಫ್ನ ಸೇವ್ ಮಾಡೋಣ. ಸೊ ಗೈಸ್, ನಾವು ಆನ್ ದ ವೇನೆ ಬರುವಾಗ ಮೈಕಲ್ ಬಂದುಬಿಟ್ಟು ಕಾರ್ ನಾನೇ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಬಂದು ಕಾರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಗೆ ಗೊತ್ತು ಮೈಕಲ್ ಎಷ್ಟು ಕೋಪದಲ್ಲಿದ್ದಾನೆ ಅಂತ. ಸೊ ಇವಾಗ ನೋಡೋಣ, ಓಷ್ಟು ಇಷ್ಟೊಂದು ಜನ ಇದ್ದಾರೆ ಬರೂ ಇಲ್ಲಿ. ಸೊ ಇವಾಗ ಬೇಗ ನಾವು ಹೋಗ್ಬಿಟ್ಟು ಸೇವ್ ಮಾಡ್ಕೊಬೇಕು ಇವಾಗ. ಸೊ ಇವಾಗ ಮೈಕಲ್ ಬಂದುಬಿಟ್ಟು ಏನು ಮಾಡ್ತಾನೆ, ಯಾಕೆ ಅಂತ ತಗೊಂತಾನೆ ಅಂತ ಗೊತ್ತಿಲ್ಲ. ಓ RPG ತಗೊಂತಾನೆ ಗುರು ನನ್ನ ಪ್ರಕಾರ ಯಾಕೋ. ಸೊ RPG ತಗೊಂಡ ತಗೋ. ಸೊ 2000 ಬಂತು ಗುರು ಇಲ್ಲಿ ಆಲ್ರೆಡಿ ಪೊಲೀಸ್ ಅವರು. ಸೊ ಪೊಲೀಸ್ ಅವ್ರು ಏನೂ ಮಾಡಲ್ಲ. ಸೊ ತಗೊಳ್ರೋ, ನನ್ನ ವೈಫ್ನ ಬಿಟ್ಬಿಡ್ರೋ, ನೀವು ಯಾಕೋ ಅವಳನ್ನ ಇಟ್ಕೊಂಡೇನೋ ಮಾಡ್ತೀರಾ ನೀವು. ನಿಮ್ಗೆ ಬೇಕು ಅಂದ್ರೆ ನನ್ನ ಇದು ಮಾಡ್ರ, ನನ್ನ ಫ್ಯಾಮಿಲಿನ ಯಾಕೆ ಮುಟ್ತೀರಾ, ತಗೊಳ್ರೋ, ಎಲ್ಲರೂ ಸಾಯಿರೋ ನಮ್ಮ ಮಕ್ಕಳ.
ಯೋ 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 ಸಾರಿ ಫ್ರಾಂಕ್ಲಿನ್, ಸಾರಿ ಸಾರಿ ಮ್ಯಾನ್, ಸಾರಿ ಸೀರಿಯಸ್ಲಿ ಸಾರಿ ಮ್ಯಾನ್. ಅಯ್ಯೋ ಫ್ರಾಂಕ್ಲಿನ್, ಸಾರಿ ಫ್ರಾಂಕ್ಲಿನ್. ಸೊ ಪೊಲೀಸ್ ಅವರು ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಮನೆ ಒಳಗಡೆ ಇದಾರಾ ಇಲ್ವಾ ಅಂತ ನಾನು ಇದೇ ಸಹ ಗೊತ್ತಿಲ್ಲ ಗೈಸ್, ಏನು ಮಾಡೋದು ಅಂತ. ಸೊ ಶಿಟ್, ಹೆಲಿಕಾಪ್ಟರ್ ಎಲ್ಲಾನು ಬಂದ್ಬಿಟ್ಟಿದೆ ಈ ಜಾಗದಲ್ಲಿ. ಸೊ ನಮಗೆ ಫ್ರಾಂಕ್ಲಿನ್ ಮತ್ತು ಟ್ರೆವರ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗ್ತದೆ. ಸೊ ಪೊಲೀಸ್ ಕೇಸು ನಾವು ಕ್ಲಿಯರ್ ಮಾಡಿದ್ದೀವಿ ಇವಾಗ. ಸೊ ಸ್ಟೋರಿ ಮಾಡಲ್ ಅಡ್ಡ ಬರಬಾರ್ದು ಪೊಲೀಸು. ಸೊ ಹೆಂಗಿದ್ರು, ಸೊ ಜಿಮ್ಮಿ ಬಂದುಬಿಟ್ಟು ಕಿಡ್ನ್ಯಾಪ್ ಆಗಲಿಲ್ಲ. ಸೊ ಟ್ಯಾಂಕ್ ಗಾಡ್ ಜಿಮ್ಮಿ ಆಗಲಿಲ್ಲ. ಸೊ ಇಲ್ಲಾಂದ್ರೆ ಮೂರು ಜನನು ಕಿಡ್ನ್ಯಾಪ್ ಮಾಡಿದ್ರೆ ಅವ್ನು ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ತಿರ್ತೈತೆ. ಸೊ ಒಳಗಡೆ ಹೋಗೋಣ ಬನ್ನಿ. ಸೊ ನನ್ನ ಪ್ರಕಾರ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಡಿದಾನೆ ಅನಿಸುತ್ತೆ. ಸೊ ಸೊ ಇಲ್ಲ, ಸೊ ಈ ಥರ ಡೈಲಾಗ್ಗಳು ಹೇಳಿದ್ರೆ ಬರ್ತಾನೆ ಅಂತ ಅಂದ್ಕೊಂಡೆ. ಸೊ ಫೈನಲಾಗಿ ಕಿಡ್ನ್ಯಾಪ್ ಮಾಡಿಬಿಡಿದಾನೆ. ಸೊ ಅವ್ರ ಮಗಳು ಇದಲ್ಲ ಇಲ್ವಾ ಅಂತ ಅದನ್ನು ಗೊತ್ತಿಲ್ಲ ನಮಗೆ. ಸೊ ಫೈನಲಾಗೆ ಅವಳೂ ಇಲ್ಲ. ಸೊ ಗೈಸ್, ಈ ವಿಡಿಯೋನ ನಾವು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಿಫ್ತ್ ಪಾರ್ಟಿಗೆ ವೆಯ್ಟ್ ಮಾಡ್ತಾ ಇರಿ. ಸೊ ಇವಾಗ ಡೆವಿನ್ ವೆಸ್ಟನ್ ಬಂದುಬಿಟ್ಟು ಅವ್ನ ವೈಫ್ನ ಕಿಡ್ನ್ಯಾಪ್ ಮಾಡಿರೋದ್ರಿಂದ ನೆಕ್ಸ್ಟ್ ವೀಡಿಯೋಲಿ ಬಂದ್ಬಿಟ್ಟು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಏನು ಅಂತು ಅಂತ. ಸೊ ಆ ವೀಡಿಯೋವರೆಗೂ ನೀವು ವೆಯ್ಟ್ ಮಾಡ್ತಾ ಇರಬೇಕು. ಸೊ ನೀವು ನೋಡ್ಬೋದು ನಮ್ಮ ಹೆಲ್ಪಿಗೆ ಬಂದುಬಿಟ್ಟು ಫ್ರೆಂಡ್ ಐ ಮೀನ್ ಫ್ರಾಂಕ್ಲಿನ್ ಮತ್ತು ಟ್ರೆವರ್ನು ಕರ್ಕೊ ತಗೊಂಡಿದ್ದೀನಿ ನಾವು. ಸೊ ಇವಾಗ ಮೈಕಲ್ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಜಿಮ್ಮಿನೂ ಉಳ್ಕೊಂಡಿದ್ದಾನೆ ಮತ್ತು ಅವ್ರ ಮಗಳನ್ನೂ ಉಳ್ಕೊಂಡಿದ್ದಾಳೆ. ಸೊ ಕಿಡ್ನ್ಯಾಪ್ ಮಾಡಿರೋದು ಅವ್ರ ವೈಫ್ನ ಮಾತ್ರನೇ. ಸೊ ನೆಕ್ಸ್ಟ್ ವೀಡಿಯೋಲಿ ಅವ್ಳನ್ನ ಹೇಗೆ ಸೇವ್ ಮಾಡೋದು ಮತ್ತು ಏನೇನು ಅಗ್ರಿಮೆಂಟ್ ಜೊತೆ ಬರ್ತೀವಿ ಅಂತ ನಮ್ಗೆ ಇನ್ನೂ ಸೀರಿಯಸ್ಸಾಗಿ ಗೊತ್ತಿಲ್ಲ. ಸೊ ಅವನ್ನ ಡೈವರ್ಟ್ ಮಾಡ್ಬಿಟ್ಟು ಕಲ್ಸ್ಕೊಂಬಿಟ್ಟಿದ್ದಾನೆ ಅವನು. ಸೊ ಗೈಸ್, ಸೊ ಇಟ್ ವಾಸ್ ಅ ವಾರ್, ಆ್ಯಕ್ಚುಲಿ ಇಟ್ ವಾಸ್ ಅ ವಾರ್. ಫ್ರಾಂಕ್ಲಿನು, ಮೈಕಲು ಮತ್ತು ಟ್ರೆವರು ಸೇರಿಕೊಂಡು ಮೇರಿ ವೆದರ್ನ ಸಾಯಿಸಿದ್ದಕ್ಕೆ ಸೊ ಅವ್ರ ಅಣ್ಣ ಡೆವಿನ್ ವೆಸ್ಟನ್ ಆಚೆ ಬಂದಿದ್ದಾನೆ. ಸೊ ಡೆವಿನ್ ವೆಸ್ಟನ್ ಬಂದುಬಿಟ್ಟು ಅವ್ರ ಮೂರು ಜನನ ಡೈವರ್ಟ್ ಮಾಡಿ ಮೈಕಲ್ ಅವ್ರ ವೈಫ್ನ ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾನೆ. ಸೊ ಫರ್ದರ್ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಫೋರ್ತ್ ಪಾರ್ಟು. ಸೊ ನೆಕ್ಸ್ಟ್ ಪ್ರೀವಿಯಸ್ ಆಗಿ ತ್ರೀ ಪಾರ್ಟ್ಸ್ ಇದೆ, ಆ ತ್ರೀ ಪಾರ್ಟ್ಸ್ನು ನೀವು ಹೋಗಿ ನೋಡಿ. ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ, ಎಂಡ್ ಸ್ಕ್ರೀನ್ಸಲ್ಲೂ ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಆ ವಿಡಿಯೋ ನೀವು ನೋಡಿದ್ರೇ, ಆ ತ್ರೀ ವೀಡಿಯೋಸ್ ನೀವು ನೋಡಿದ್ರೇ ಈ ವಿಡಿಯೋ ಅರ್ಥ ಆಗೋದು, ಇಲ್ಲಾಂದರೆ ಅರ್ಥ ಆಗೋಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಆಲ್ ಅಂತ ಹೇಳ್ಕೊಳ್ಳಿ. ಸೊ ಹಾಕೋ ಪ್ರತಿಯೊಂದು ವೀಡಿಯೋ ನಿಮ್ಗೆ ಆನ್ ಟೈಮ್ ಬರುತ್ತೆ. ಅದು ಇಲ್ದಿರ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಇನ್ನು ಫಾಲೋ ಮಾಡ್ಕೊಂಬಿಡಿ. ಸೊ ಬಾಯ್ ಫ್ರಮ್ ಥೆಫ್ಟ್ ಗೇಮರ್ ಕನ್ನಡ. ಬಾಯ್ ಗೈಸ್.